ಚಳಿಗಾಲದಲ್ಲಿ ಪಕ್ಷಿಗಳ ಹುಲ್ಲಿನ ಮನೆ. ತುನಿಗುಬ್ಬಚ್ಚಿ ಅವಳ ಗೆಳತಿಯಾದ ಚಿಚುಗಾಗಿಯ ಜೊತೆ ಸೇರಿ ವ್ಯವಸಾಯ ಮಾಡ್ತಾ ಇದ್ಲು. ಚಿಚ್ಚು, ಎಷ್ಟೋ ವರ್ಷಗಳಿಂದ ನಾವಿಬ್ರು ಜೊತೆಗೇನೆ ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ. ಬರ್ತಾ ಇರುವ ಲಾಭವನ್ನು ನಾವಿಬ್ರು ಸರಿಯಾಗಿ ಪಾಲು ಮಾಡಿ ತಗೊಳ್ತಿದ್ದೀವಿ. ಮುಂದೆ ಬರ್ತಾ ಇರುವುದು ಚಳಿಕಾಲ. ನನ್ನ ಮನೆ ಬಗ್ಗೆ ನಿನ್ಗೆ ಗೊತ್ತು ತಾನೇ? ಅದು ತುಂಬಾ ವರ್ಷಗಳ ಹಿಂದೆ ಕಟ್ಟಿರುವ ಮನೆ. ಅದು ಇವತ್ತು ನಾಳೆ ಬಿದ್ದೋಗುವ ರೀತಿ ಇದೆ. ಈ ಸಲ ವ್ಯವಸಾಯ ಮಾಡಿ ನಮಗೆ ಬರುವಂತ ಹಣದಲ್ಲಿ ಸ್ವಲ್ಪ ಜಾಸ್ತಿ ಲಾಭನ ನನಗ್ ಕೊಟ್ರೆ ಆ ಮನೆನ ನಾನು ಸರಿ ಮಾಡ್ಬಿಡ್ತೀನಿ. ಅರೇ, ಇದನ್ನ ಕೇಳಲಿಕ್ಕೆ ಯಾಕೆ ಟೋಣಿ ಇಷ್ಟೊಂದ್ ಬೇಜಾರು ಮಾಡ್ಕೋತಿದ್ದೀಯಾ? ಈ ಸಲ ಬರುವಂತಹ ಲಾಭವನ್ನು ನೀನೇ ತಗೋ. ನೀನು ಚೆನ್ನಾಗಿ ಮನೆ ಕಟ್ಟಿ ಜೀವನ ಮಾಡಿದ್ರೆ ಅದಕ್ಕಿಂತ ಸಂತೋಷ ನಂಗೆ ಇನ್ನೇನು ಬೇಕು? ನಿನ್ನಂತ ಗೆಳತಿ ಸಿಗ್ಲಿಕ್ಕೆ ನಾನು ತುಂಬಾ ಪುಣ್ಯ ಮಾಡಿರ್ಬೇಕು. ನಾನು ನನ್ನ ಕಷ್ಟ ಹೇಳಿದ ತಕ್ಷಣ ನೀನ್ ನನ್ಗೆ ಸಹಾಯ ಮಾಡ್ತಿದೀಯ. ಆದ್ರೆ ನನಗೆ ಎಲ್ಲ ಹಣ ಬೇಡ. ನನಗೆ ಮನೆ ಕಟ್ಟಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಮಾತ್ರ ಕೊಡು. ಹಾಗೆ ತುನಿಗುಬ್ಬಚ್ಚಿ ಚಿಚುಕಾಗೆ ಇಬ್ರು ಮಾತಾಡ್ತಾ ಇದ್ದಾಗ ಚಿನ್ನುಕಾಗೆ ಹಾಗೂ ಬುಜ್ಜಿಗುಬ್ಬಚ್ಚಿ ಸ್ಕೂಲ್ ಮುಗ್ದು ಅವರ ತಾಯಿಯಂದಿರ ಹತ್ರ ಬಂದ್ರು. ಆ ಅಮ್ಮ, ನೋಡಿದೀರಾ ನನ್ ಕೈಯಲ್ಲಿ ಏನಿದೆ ಅಂತ? ಏನಿದು? ಏನೋ ಬಹುಮಾನ ರೀತಿ ಕಾಣ್ತಾ ಇದೆ. ಈ ಬಹುಮಾನ ನಿನ್ಗೆ ಯಾಕೆ ಸಿಕ್ತು? ಯಾಕೆ ಕೊಟ್ರ? ಕಳೆದ ವರ್ಷ ಬರ್ದೆ ಎಕ್ಸಾಮ್ ಅಲ್ಲಿ ನಾನೇ ಫಸ್ಟ್, ಅದಕ್ಕೆ ನಮ್ ಟೀಚರ್ ಈ ಪ್ರೈಸ್ ನ ನನಗೆ ಕೊಟ್ರು. ಓಹೋ, ಹಾಗೇನಾ? ತುಂಬಾ ಸಂತೋಷ ಬುಜ್ಜಿ. ಪ್ರತಿ ವರ್ಷ ಇದೇ ರೀತಿ ಚೆನ್ನಾಗಿ ಓದ್ಬೇಕು. ಏನು ಚಿನ್ನು, ನಿನಗೆ ಯಾವ ಬಹುಮಾನ ಕೂಡ ಸಿಗ್ಲಿಲ್ವಾ? ಬರೀ ಕೈ ಬೀಸ್ಕೊಂಡ್ ಬಂದಿದೀಯಾ? ನಾನೇನು ಬರೀ ಕೈ ಬೀಸ್ಕೊಂಡ್ ಬಂದಿಲ್ಲಮ್ಮ. ನಮ್ಮ ಲೂಸಿ ಟೀಚರ್ ಈ ಲೆಟರ್ನ ನಿನಗೆ ಕೊಡಕ್ ಕೇಳಿದ್ರು, ಅದನ್ನ ತಗೋಬಂದಿದ್ದೀನಿ. ಏನಿದೆ ಈ ಪೇಪರ್ ಅಲ್ಲಿ? ಹಾಗೆ ಚಿಚುಕಾಗೆ ಆ ಲೆಟರ್ನ ಓಪನ್ ಮಾಡಿ ಅದ್ರಲ್ಲಿ ಏನಿದೆ ಅಂತ ಓದ್ತಾ ಇತ್ತು. ನಿಮ್ಮ ಮಗನಿಗೆ ವಿದ್ಯಾಭ್ಯಾಸ ಬರೋದಿಲ್ಲ. ದಯವಿಟ್ಟು ಅವನ್ನ ಸ್ಕೂಲಿಗೆ ಕಳಿಸ್ಬೇಡಿ. ಅವನಿಗೆ ಓದ್ಸಕ್ಕೆ ನಮ್ಮಿಂದ ಆಗೋದಿಲ್ಲ. ಅದರಿಂದ ಅವನ್ನ ಸ್ಕೂಲಿಗೆ ಕಳಿಸ್ದೆ ಮನೆಯಲ್ಲೇ ಇಟ್ಕೊಳ್ಳಿ. ತುಂಟತನ ಮಾಡ್ಲಿಕ್ಕೆ ಒಂದಿನ ಇಡೀ ಮಾಡ್ತಾನೆ, ಆದ್ರೆ ಓದು ಅಂದ್ರೆ ಓದೋದೇ ಇಲ್ಲ. ನೀವು ನಿಮ್ಮ ಮಗನ್ನ ಸ್ಕೂಲಿಗೆ ಕಳ್ಸಕ್ಕೆ ಮುಂಚೆ ಸ್ವಲ್ಪ ಚೆನ್ನಾಗಿ ಓದ್ಲಿಕ್ಕೆ ಹೇಳಿ ಕಳಿಸಿ. ಹಾಗೆ ಚಿಚುಕಾಗೆ ಲೂಸಿ ಪಾರಿವಾಳ ಟೀಚರ್ ಬರ್ದಿದ್ದ ಆ ಲೆಟರ್ನ ಓದಿದ್ಲು. ಏನ್ ಚಿನ್ನು ಇದು? ನಾನ್ ನಿನ್ ಜೊತೆ ಎಷ್ಟು ಸಲ ಹೇಳಿದ್ದೀನಿ ಚೆನ್ನಾಗಿ ಓದು ಓದು ಅಂತ, ಆದ್ರೆ ನೀನು ಯಾವಾಗ್ಲೂ ನನ್ ಮಾತನ್ನ ಕೇಳದೇ ಇಲ್ಲ. ಇವಾಗ ಕ್ಲಾಸ್ ಟೀಚರ್ ನೋಡು, ಚಿಚ್ಚು ಚಿಕ್ಕಮ್ಮನಿಗೆ ಯಾವ ರೀತಿ ಲೆಟರ್ನ ಬರೆದು ಕಳಿಸಿದ್ದಾರೆ. ಏನೋ ಇದು, ನಿನ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ನಾನ್ ನಿನ್ನ ಎಷ್ಟು ಕಷ್ಟಪಟ್ಟು ಓದಿಸ್ತಾ ಇದ್ದೀನಿ ಅಂತ ಗೊತ್ತಿಲ್ಲ? ನಿನ್ಗೆ ಬುದ್ಧಿನೇ ಬರಲ್ವಾ? ಅಮ್ಮ, ನನಗೆ ತುಂಬಾ ಹಸಿವಾಗ್ತಿದೆ, ಬನ್ನಿ ಅಮ್ಮ ಮನೆಗೆ ಹೋಗೋಣ. ಹಾಗೆ ತುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿ ಇಬ್ರು ಸಂತೋಷವಾಗಿ ಅಲ್ಲಿಂದ ಮನೆಗೆ ಹೋದ್ರು. ಆದ್ರೆ ಈ ಕಡೆ ಚಿಚುಕಾಗೆ ಟುನಿ ಹಾಗೂ ಬುಜ್ಜಿನ ನೋಡ್ಕೊಂಡು ಸ್ವಲ್ಪ ಕೋಪ ಮಾಡ್ಕೊಂಡ್ಲು. ಆ ಬುಜ್ಜಿ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ, ನನ್ ಮಗನಿಗೇನೆ ವಿದ್ಯಾಭ್ಯಾಸ ಸ್ವಲ್ಪ ಕೂಡ ಬರೋದಿಲ್ಲ. ಯಾವತ್ತಾದ್ರೂ ಒಂದಿನ ಆ ಬುಜ್ಜಿ ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಹೋಗೇ ಹೋಗ್ತಾಳೆ. ಆದ್ರೆ ನನ್ ಮಗ ಮಾತ್ರ ಓದದೆ ರೌಡಿನೋ ಕಂತ್ರಿನೋ ಆಗ್ತಾನೆ. ಆ ಬುಜ್ಜಿ ಇಷ್ಟು ಚೆನ್ನಾಗಿ ಓದೋದು ನನ್ಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ಹಾಗೆ ಚಿಚುಕಾಗಿಗೆ ತುನಿಗುಬ್ಬಚ್ಚೆ ಮೇಲೆ ಹಾಗೂ ಬುಜ್ಜಿಗುಬ್ಬಚ್ಚೆಯ ಮೇಲೆ ಹೊಟ್ಟೆ ಕಿಚ್ಚು ಶುರುವಾಯ್ತು. ಸ್ವಲ್ಪ ದಿನಗಳು ಹೋಯ್ತು. ಇವಾಗ ಎಲ್ಲ ಚಳಿ ತುಂಬಾ ಜಾಸ್ತಿ ಇದೆ ಚಿಚ್ಚು. ನಮ್ಮ ಮನೆಯೊಳಗೆ ಮಲಗಿ ನಿದ್ರೆ ಮಾಡಕ್ಕೆ ಆಗ್ತಾ ಇಲ್ಲ. ಎಲ್ಲ ಸೌಕರ್ಯಗಳು ಇರುವಂತಹ ನಮ್ಮನೆಯಲ್ಲೇ ಈ ಸಮಯದಲ್ಲಿ ಮಲಗಿ ನಿದ್ರೆ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಈ ರಾತ್ರಿ ಸಮಯದಲ್ಲಿ ಸರಿ ಇಲ್ದೆ ಇರುವ ಆ ಮನೆಯಲ್ಲಿ ನೀನ್ ಎಷ್ಟು ಕಷ್ಟಪಡ್ತೀಯ ಅಂತ ನಂಗೆ ಗೊತ್ತು ಟೋಣಿ. ಏನು, ನಾವು ಯಾವ ಕೆಮಿಕಲ್ನ ಕೂಡ ಉಪಯೋಗಿಸದೆ ಒಳ್ಳೆ ತರಕಾರಿನೇ ಬೆಳಿತಿದ್ದೀವಿ. ಈ ರೀತಿ ಒಳ್ಳೆ ತರಕಾರಿನ ತಿನ್ನೋದ್ರಿಂದನೇ ಈ ಊರಿನ ಜನಗಳ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ತುನಿಗುಬ್ಬಚ್ಚಿ ಹಾಗೂ ಚಿಚುಕಾಗೆ ಇಬ್ರು ಮಾತಾಡ್ತಾ ಇದ್ದ ಆ ಸಮಯದಲ್ಲಿ ಮಹಿ ಅನ್ನುವ ಹದ್ದು ಅವರ ಇಬ್ರ ಹತ್ರ ಬಂತು. ಅವಾಗ ಮಹಿ ಹದ್ದು ಟುನಿ ಹತ್ರ ಈ ರೀತಿ ಹೇಳಿತು. ಟೋಣಿ, ನೀನು ನನ್ಗೆ ಮೈಸೂರು ಪಾಕ್ ಕೊಟ್ಟೆ ಅಲ್ಲ, ಅದೆಲ್ಲನೂ ನಾನು ತಿಂದ್ಬಿಟ್ಟೆ. ನಿಜ ಹೇಳ್ಬೇಕಾದ್ರೆ ಅಷ್ಟು ರುಚಿಯಾದ ಮೈಸೂರು ಪಾಕ್ನ ಇದುವರೆಗೆ ನಾನು ತಿಂದೇ ಇಲ್ಲ. ಏನಾಕಿ ಮಾಡಿದ್ಯೋ, ತುಂಬಾ ಚೆನ್ನಾಗಿತ್ತು. ಇನ್ನು ನಿಮ್ಗೆ ಬೇಕು ಅಂದ್ರೆ ಹೇಳಿ, ನಾನು ಮಾಡಿಕೊಡ್ತೀನಿ. ಏನ್ ಟೋಣಿ, ನೀನ್ ಯಾವಾಗ ಮೈಸೂರು ಪಾಕ್ ಮಾಡಿಕೊಟ್ಟೆ? ಓ, ನಿನ್ ಜೊತೆ ಹೇಳಿಲ್ಲಲ್ಲ ಚಿಚ್ಚು. ನಾನು ಮನೆಯಲ್ಲೇ ಒಂದ್ ಸಣ್ಣ ವ್ಯಾಪಾರನ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಸ್ವೀಟ್ಗಳನ್ನ ಮಾಡಿ ಮಾರ್ತಾ ಇದ್ದೀನಿ. ಅದ್ರಿಂದ ಬರುವಂತಹ ಹಣದಲ್ಲಿ ನನ್ ಮನೆನ ಸ್ವಲ್ಪ ಸರಿ ಮಾಡ್ಕೋಬೋದಲ್ವಾ? ಆದ್ರೆ ಆ ವಿಷಯನ ಯಾಕೆ ನನ್ನಿಂದ ಮುಚ್ಚಿಟ್ಟೆ? ಇವಾಗ ಮಗಿಕಾಗಿ ಬಂದು ಹೇಳದಿದ್ರೆ
ಆ ವಿಷಯ ನನಗೆ ಗೊತ್ತಾಗದೇ ಇರ್ತಿತ್ತು ತಾನೆ. ಇಲ್ಲ ಚಿಚ್ಚು, ನಾನು ನಿನ್ನ ಜೊತೆ ಹೇಳಬಾರ್ದು ಅಂತ ಯೋಚನೆ ಮಾಡಿಲ್ಲ. ಹೇಳಬೇಕಾದ್ರೆ ಇದೇ ನನ್ನ ಮೊದಲನೇ ಆರ್ಡರ್. ಮಗಿಕಾಗೆಗೆ ಇಷ್ಟ ಆಗುತ್ತೋ ಇಲ್ವೋ ಅಂತಲೇ ನಾನು ಯೋಚನೆ ಮಾಡಿಕೊಂಡಿದ್ದೆ. ಒಂದು ವೇಳೆ ಮಗಿಕಾಗೆ ಬಂದು ಸ್ವೀಟ್ ಚೆನ್ನಾಗಿಲ್ಲ ಅಂತ ಹೇಳಿದರೆ ನಾನು ಈ ಸ್ವೀಟ್ ಮಾಡೋ ವ್ಯಾಪಾರನ ಬಿಟ್ಬಿಡೋಣ ಅಂತಲೇ ಇದ್ದೆ. ಅದರಿಂದನೇ ನಾನು ವ್ಯಾಪಾರ ಆರಂಭಿಸಿದ ವಿಷಯವನ್ನು ಯಾರ ಜೊತೆನೂ ಹೇಳಲಿಲ್ಲ. ಆದರೆ ಇವಾಗ ತಾನೇ ಮಗಿಕಾಗೆ ಬಂದು ಹೇಳಿ ಹೋದ್ರು ಸ್ವೀಟು ಚೆನ್ನಾಗಿದೆ ಅಂತ ಇನ್ಮುಂದೆ ವ್ಯಾಪಾರನ ಮುಂದುವರಿಸ್ತೀನಿ. ಹಾಗೆ ಟುನಿಗುಬಚ್ಚಿ ಅವಳು ಏನಂದ್ಕೊಂಡ್ಲೋ ಅದನ್ನ ಹಾಗೇನೆ ಹೇಳದ್ಲ. ಆದ್ರೆ ಚಿಚುಕಾಗಿಗೆ ಟುನಿ ಹೊಸದಾಗಿ ವ್ಯಾಪಾರ ಮಾಡಿದ್ದು ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಅವಳ ಕೋಪ ಇನ್ನೂ ಹೆಚ್ಚಾಗ್ತಿತ್ತು. ಆ ದಿನ ರಾತ್ರಿಯ ಸಮಯ ಚಿಚುಕಾಗೆ ಈ ರೀತಿ ಅಂದ್ಕೊಳ್ತು. ಈ ಟೋಣಿ ಇವಾಗ ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾಳೆ. ಮೊದ್ಲೆಲ್ಲ ಇವಳ ಮನೆಯಲ್ಲಿ ಒಂದೊತ್ತು ಊಟ ಕೂಡ ಇರ್ಲಿಲ್ಲ. ಇವರಿಗೆ ಊಟ ಕೊಟ್ಟಿದ್ದೇ ನಾನು. ಆದ್ರೆ ಈಗ ಟೋಣಿ ಅವಳ ಸ್ವಂತ ಕಾಲಲ್ಲಿ ನಿಂತು ಹಣ ಸಂಪಾದನೆ ಮಾಡ್ತಿದ್ದಾಳೆ. ಅದ್ನ ನನ್ನಿಂದ ನೋಡಕ್ಕಾಗ್ತಾ ಇಲ್ಲ. ಹೇಗೋ ಇವಾಗ ಸಿಗುವಂತಹ ಲಾಭದಲ್ಲಿ ಸ್ವಲ್ಪ ಜಾಸ್ತಿ ಲಾಭ ಬೇಕು ಅಂತ ಕೇಳಿದ್ಲಲ್ವಾ? ಖಂಡಿತ ನಾನು ಆ ಲಾಭವನ್ನು ಅವಳಿಗೆ ಕೊಡೋದಿಲ್ಲ. ನಾಳೆಯಿಂದ ಎಲ್ಲ ಕೆಲ್ಸನ ಅವಳ ಜೊತೆನೇ ಮಾಡಿಸ್ತೀನಿ. ಹಾಗೆ ಚಿಚುಕಾಗೆ ಟುನಿ ಹಾಗೂ ಬುಜ್ಜಿ ಮೇಲೆ ದ್ವೇಷವನ್ನ ಬೆಳೆಸ್ತಾ ಹೋದ್ಲ. ಟೋಣಿ ತುಂಬಾ ಸುಸ್ತಾಗ್ತಾ ಇದೆ ಇವತ್ ಯಾಕೋ ನಂಗೆ ಸ್ವಲ್ಪ ಹುಷಾರಿಲ್ಲ. ಎಲ್ಲ ಕೆಲ್ಸನ ನೀನೇ ಮಾಡ್ಬಿಡ್ತೀಯ. ಹಾಗೆ ಚಿಚುಕಾಗೆ ಜ್ವರ ಬಂದ ಹಾಗೆ ನಾಟಕ ಮಾಡ್ತಿತ್ತು. ಪಾಪ ಟುನಿಗುಬಜಿ ಒಬ್ಳೆ ಆ ದಿನ ಇಡೀ ಹೊಲದಲ್ಲಿ ಕೆಲ್ಸ ಮಾಡ್ತಿದ್ಲ. ಆಹಾ, ಈ ಟೋಣಿ ಒಬ್ಳೆ ಕೆಲ್ಸ ಮಾಡೋದ್ನ ನೋಡಿದ್ರೆ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಇನ್ನು ಒಂದು ವಾರದ ತನಕ ಹುಷಾರಿಲ್ಲ ಅಂತ ಹೇಳಿ ಹೇಳಿ ಟೋಣಿ ಕೈಯಲ್ಲೇ ಎಲ್ಲ ಕೆಲ್ಸನ ಮಾಡಿಸ್ತೀನಿ. ಅರೆ ಏನಮ್ಮ, ಇವತ್ತು ನೀನ್ ಒಬ್ಳೆ ಕೆಲ್ಸ ಮಾಡ್ತಾ ಇದ್ದೀಯಾ? ಚಿಚ್ಚು ಚಿಕ್ಕಮ್ಮ ಎಲ್ಲಿ ಅಮ್ಮ, ಕಾಣ್ತಾನೆ ಇಲ್ಲ? ಓ ಅದಾ, ಚಿಚ್ಚು ಚಿಕ್ಕಮ್ಮಗೆ ಇವತ್ತು ಸ್ವಲ್ಪ ಹುಷಾರಿಲ್ಲ, ಅದಕ್ಕೇನೆ ಆ ಮರದ ಹತ್ರ ವಿಶ್ರಾಂತಿ ತಗೊಳ್ತಿದ್ದಾರೆ. ಪರವಾಗಿಲ್ಲ ಪರವಾಗಿಲ್ಲ, ನಾನು ಈ ಕೆಲ್ಸನ ಮುಗಿಸಿನೇ ಬರ್ತೀನಿ. ಹಾಗೆ ಒಂದ್ ವಾರದ ಸಮಯದವರೆಗೂ ಪಾಪ ಟೋನಿನೇ ಹೊಲದಲ್ಲಿ ಎಲ್ಲ ಕೆಲ್ಸಾನು ಮಾಡಿದ್ಲು. ಕೊನೆಗೆ ಅವರು ಬೆಳೆಸಿದ ಬೆಳೆಗಳನ್ನ ತಗೊಂಡು ಹೋಗಿ ಸಂತೆಯಲ್ಲಿ ಮಾರಿ ಟುನಿಗುಬ್ಬಚ್ಚಿ ಹಣ ತಗೊಂಡ್ ಬಂದ್ಲು. ಚಿಚ್ಚು, ಇದು ನಾವಿಬ್ರು ಕಷ್ಟಪಟ್ಟು ದುಡಿದಂತಹ ಹಣ. ನಾನು ಮೊದ್ಲೇ ಕೇಳಿದ ಹಾಗೆ ಇದ್ರಲ್ಲಿ ಸ್ವಲ್ಪ ನನ್ಗೆ ಜಾಸ್ತಿ ಹಣ ಕೊಡು. ಹಾಗೆಲ್ಲ ಜಾಸ್ತಿ ಕೊಡಕ್ ಆಗೋದಿಲ್ಲ ಟೋಣಿ, ಯಾವಾಗ್ಲೂ ಸಮವಾಗಿ ತಾನೆ ಹಂಚಿಕೊಳ್ತೀವಿ. ಇವಾಗ ಕೂಡ ಅದೇ ರೀತಿ ಸಮವಾಗಿ ತಗೊಳ್ಳೋಣ. ಯಾಕೆ ಚಿಚ್ಚು ಈ ರೀತಿ ಮಾತಾಡ್ತಿದೀಯ? ನಾ ಈ ವಿಷಯದ ಬಗ್ಗೆ ನಿನ್ ಜೊತೆ ಮೊದ್ಲೇ ಮಾತಾಡಿದೆ ತಾನೆ. ನನ್ನ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಇವಾಗ ದಿಢೀರಂತ ಯಾಕೆ ಬದಲಾಯಿಸಿ ಮಾತಾಡ್ತಿದೀಯ? ನಿಜ ಹೇಳ್ಬೇಕಾದ್ರೆ ಈ ಲಾಭದಲ್ಲಿ ನಿನ್ಗೆ ಒಂದ್ ರೂಪಾಯಿ ಕೊಡ್ಲಿಕ್ಕೆ ಕೂಡ ನನ್ಗೆ ಇಷ್ಟ ಆಗ್ತಾ ಇಲ್ಲ. ನೀನು ಬೇರೆ ವ್ಯಾಪಾರ ಮಾಡ್ತಾ ಇದ್ದೀಯಲ್ಲ, ಅದರಿಂದ ಬರ ದುಡ್ಡಲ್ಲಿ ಮನೆನ ಕಟ್ಕೋ. ಇನ್ ಮುಂದೆ ವ್ಯವಸಾಯ ಮಾಡಿ ಬರುವಂತ ಹಣದಲ್ಲಿ ನಿಂಗೆ ಒಂದ್ ರೂಪಾಯಿ ಕೂಡ ಕೊಡೋದಿಲ್ಲ. ಅರೆ ಆದ್ರೆ ಒಂದ್ ತಿಂಗಳ ತನಕ ನಾನು ಕೂಡ ತಾನೆ ಇದಕ್ಕೆಲ್ಲ ಕಷ್ಟಪಟ್ಟಿದೀನಿ. ನೀನು ಬೆಳೆದಿರುವ ತರಕಾರಿ ಯಾವುದು ಈ ಹೊಲದಲ್ಲಿ ಇಲ್ಲ ತಾನೆ. ಅಲ್ಲಿ ನೋಡು, ಹುಲ್ಲೇ ಇರೋದು. ಬೇಕಾದ್ರೆ ಆ ಹುಲ್ನ ಬೇಕಾದ್ರೆ ಕುಯ್ಕೊಂಡೋಗು. ಹಾಗೆ ಚಿಚುಕಾಗೆ ತುಂಬಾ ಕೋಪದಿಂದ ಮಾತಾಡಿ ಎಲ್ಲ ಹಣನೂ ತಗೊಂಡು ಅಲ್ಲಿಂದ ಅದ್ರ ಮನೆಗೆ ಹೋಯ್ತು. ಪಾಪ ಟೋನಿ ಚಿಚುಕಾಗೆ ಹತ್ರ ಮೋಸ ಹೋದ್ಲು. ಅವಳು ತುಂಬಾ ಬೇಜಾರಿಂದ ಹುಲ್ಲನ್ನ ತಗೊಂಡು ವಾಪಸ್ ಅವಳ ಮನೆಗ್ ಬಂದ್ಲು. ಹೊಲದಲ್ಲಿ ಎಷ್ಟೋ ಕಷ್ಟಪಟ್ಟು ನಾನು ಕೆಲ್ಸ ಮಾಡ್ದೆ, ಆದ್ರೆ ಇವಾಗ ಈ ಹುಲ್ಲು ಮಾತ್ರ ನನ್ಗೆ ಉಳಿದಿರೋದು. ಆ ಅಮ್ಮ, ನನಗೆ ಒಂದು ಐಡಿಯಾ ಇದೆ ಅಮ್ಮ. ನಮ್ಮ ಮನೆಯ ಮೇಲ್ಭಾಗದಲ್ಲಿ ಹಾಕ್ಬಿಡೋಣ, ಆಮೇಲೆ ಉಳಿದಿರುವ ಹುಲ್ಲನ್ನು ಇಟ್ಕೊಂಡು ನಮ್ಮ ಮನೆ ಮೇಲೆ ಎಲ್ಲ ಒದಿಸ್ಬಿಡೋಣ. ಆಮೇಲೆ ಈ ಹುಲ್ಲಿನಿಂದ ನಮ್ಮ ಮನೆ ಬಿಸಿಯಾಗಿರುತ್ತೆ. ಬುಜ್ಜಿ ಹೇಳಿದ ಹಾಗೇನೆ ಟುನಿ ಬುಜ್ಜಿ ಇಬ್ರು ಸೇರಿ ಹುಲ್ಲಿಂದ ಮನೆ ಚಾವಣಿ ಹಾಗೂ ಮನೆಯ ಸುತ್ತಮುತ್ತ ಹುಲ್ಲನ್ನ ಅಂಟಿಸಿದ್ರು. ಹಾಗೆ ಮನೆಯಿಡೀ ಹುಲ್ಲನ್ನ ಹಾಕಿದ್ರಿಂದ ಅವ್ರ ಮನೆಯೊಳಗಡೆ ತುಂಬಾ ಬೆಚ್ಚಗಿತ್ತು. ಬುಜ್ಜಿ, ನಿನ್ನ ಒಳ್ಳೆ ಯೋಚನೆಯಿಂದಾನೆ ನಾವು ಈ ಸಲ ಈ ಚಳಿಯಿಂದ ತಪ್ಪಿಸ್ಕೊಂಡು ಈ ಸಲ ಈ ಚಳಿಗಾಲ ಮುಗ್ದ ತಕ್ಷಣ ಬೇರೆ ಯಾವ್ದಾದ್ರು ಒಂದ್ ಕೆಲ್ಸಕ್ಕೆ ಸೇರ್ಕೋತೀನಿ. ಈ ಸಲ ಯಾರ ಜೊತೆನೂ ಮೋಸ ಹೋಗದೆ ಹಣವನ್ನು ಕೂಡಿಟ್ಟು ಮನೆನ ಕಟ್ಕೊಳ್ಳೋಣ, ಸರಿನಾ? ಪಕ್ಷಿಗಳ ಎಳ್ನೀರು ಮನೆ. ಒಂದೂರಿನಲ್ಲಿ ತುನಿ ಅನ್ನುವ ಗುಬ್ಬಚ್ಚಿ ಇತ್ತು. ತುನಿ ಗುಬ್ಬಚ್ಚಿ ಅವಳ ಮಗಳು ಬುಜ್ಜಿ ಗುಬ್ಬಚ್ಚಿಯ ಜೊತೆ ಸಂತೋಷವಾಗಿ ಬಾಳ್ತಾ ಇದ್ಲು. ಅದೇ ಊರಿನಲ್ಲಿ ಚೋಟು ಅನ್ನುವ ಗಿಳಿನೂ ಇತ್ತು. ಚೋಟು ಗಿಳಿ ಅವಳ ಮಗ ಬನ್ನು ಗಿಳಿಯ ಜೊತೆ ಬಾಳ್ತಾ ಇದ್ಲು. ಹಾಗೇನೇ ಚಿಚು ಅನ್ನುವ ಕಾಗೆ ಅದರ ಮಗ ಚಿನ್ನು ಕಾಗೆಯ ಜೊತೆ ಸಂತೋಷವಾಗಿ ಬಾಳ್ತಾ ಇದ್ಲು. ಕಷ್ಟ ಸುಖ ಏನೇ ಇದ್ರೂ
ಒಬ್ರಿಗೊಬ್ರು ಹಂಚಿಕೊಂಡು ಆ ಪಕ್ಷಿಗಳಿಗೆಲ್ಲರೂ ಸಂತೋಷವಾಗಿ ಬಾಳ್ತಾ ಇದ್ರು. ಏನು ಇವಾಗೆಲ್ಲ ಈ ಮಳೆ ತುಂಬಾನೇ ಬೀಳ್ತಾನೆ ಇದೆ. ಸರಿಯಾಗಿ ಸ್ಕೂಲಿಗೆ ಹೋಗೋ ಟೈಮಿಗೆನೆ ಮಳೆ ಬರೋದು. ಅದರಿಂದನೇ ನನ್ನ ಸ್ಕೂಲ್ ಬ್ಯಾಗಲ್ಲಿದ್ದ ಬುಕ್ಸ್ಗಳೆಲ್ಲ ನೆಂದೋಯ್ತು. ಹೀಗೆ ನೆಂದೋಗಿರುವ ಬುಕ್ಸ್ನ ನೋಡಿದ್ರೆ ಲೂಸಿ ಟೀಚರ್ ನನ್ನ ಬೈತಾರೆ. ಏನ್ ಬುಜ್ಜಿ, ನಿನ್ನಷ್ಟಕ್ಕೆ ನೀನೇ ಮಾತಾಡ್ತಿದ್ದೀಯ, ಏನ್ ವಿಷಯ? ಹೀಗೆ ದಿನೇ ದಿನೇ ಮಳೆ ಬೀಳೋದ್ರಿಂದನೇ ನನ್ನ ಬುಕ್ಸ್ ಎಲ್ಲ ನೆಂದೋಗಿದೆ. ಅದಕ್ಕೇನೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಹಾ, ಏನದು ತೀರ್ಮಾನ? ಬೇರೆ ಏನು, ನೆಂದೋಗಿರುವ ಬುಕ್ಗಳನ್ನ ತಗೊಂಡೋದ್ರೆ ನಮ್ಮ ಮಿಸ್ ಹೊಡಿತಾರಲ್ವಾ. ಅದಕ್ಕೆ ಯಾಕೆ ನಾನು ಸ್ಕೂಲಿಗೆ ಹೋಗ್ಬೇಕು? ಸ್ಕೂಲಿಗೆ ಹೋಗೋದನ್ನೇ ಬಿಟ್ಬಿಡ್ಬೋದಲ್ವಾ? ಆ ಸಾಕು ಸಾಕು ನಿನ್ ನಾಟಕ. ಹೇಗಾದ್ರೂ ಮಾಡಿ ಸ್ಕೂಲಿಗೆ ಹೋಗ್ಬಾರ್ದು ಅಂತ ನೋಡ್ತಾ ಇದೀಯಾ? ಬುಕ್ಕುಗಳು ನೆಂದೋದ್ರೆ ನೆಂದೋಗ್ಲಿ, ನೀನು ಸ್ಕೂಲಿಗೆ ಹೋಗು. ನಿನ್ನ ಹೀಗೇನೆ ಮನೇಲಿ ಇಟ್ಕೊಂಡ್ರೆ ನೀನು ಮನೇನ ಒಂದ್ ಗತಿ ಮಾಡ್ತೀಯ. ಮರ್ಯಾದಿಂದ ಸ್ಕೂಲಿಗೆ ಹೋಗು. ನಾನ್ ಬೇಕಾದ್ರೆ ಸ್ಕೂಲ್ ತನಕ ನಿನ್ನ ಬುಕ್ಕುಗಳು ನೆನೆಯದ ಹಾಗೆ ತಗೊಬಂದ್ ಕೊಡ್ತೀನಿ. ಹಾಗೆ ಟುನಿಗುಬ್ಬಚ್ಚಿ ಅವಳ ಮಗಳು ಬುಜ್ಜಿನ ಕರ್ಕೊಂಡು ಅಲ್ಲಿಂದ ಶಾಲೆಗೆ ಹೊರಟ್ಲು. ಆವಾಗ ದಾರಿಯಲ್ಲಿ ಬುಜ್ಜಿ ಗುಬ್ಬಚ್ಚಿ ಅವಳ ತಾಯಿಯ ಹತ್ರ ಈ ರೀತಿ ಕೇಳಿದ್ಲು. ಹಾ, ಈ ತೆಂಗಿನ ಮರವನ್ನು ನೋಡಿದ್ರ ಅಮ್ಮ ಎಷ್ಟು ಉದ್ದವಾಗಿದೆ ಅಂತ. ಹಾಗೇನೆ ಇದರ ಎಳ್ನೀರುಗಳು ಕೂಡ ತುಂಬಾ ದೊಡ್ಡ ದೊಡ್ಡದಾಗಿ ಇದೆ. ನಾವು ಹೋಗಿ ಈ ಎಳ್ನೀರೊಳಗೆ ಔಸ್ಕೋಬಹುದು. ಇಷ್ಟು ದೊಡ್ಡ ಎಳ್ನೀರು ನಮ್ಮ ತಲೆ ಮೇಲೆ ಬಿದ್ರೆ ಅಷ್ಟೇ ನಾವು ಸತ್ತೋಗ್ಬಿಡ್ತೀವಿ. ಹಾ ಹೌದು, ಈ ಎಳ್ನೀರ್ಗಳು ನೋಡ್ಲಿಕ್ಕೆ ತುಂಬಾ ವಿಚಿತ್ರವಾಗಿದೆ. ಈ ಎಳ್ನೀರ್ಗಳು ಕೂಡ ನೋಡ್ಲಿಕ್ಕೆ ತುಂಬಾ ದೊಡ್ಡದಾಗಿದೆ. ಶಾಲೆ ಉದ್ದಕ್ಕೂ ಇದೇ ಮರಗಳು ಇದೆ. ಯಾವಾಗ ಬೇಕಾದ್ರೂ ಈ ಎಳ್ನೀರ್ಗಳು ಬೀಳ್ಬೋದು. ಹಾ ಹೌದಮ್ಮ, ನೀವು ಹೇಳೋ ಹಾಗೆ ಈ ಎಳ್ನೀರ್ಗಳು ಬೀಳೋ ತರನೇ ಇದೆಯಾ? ಹಾಗಾದ್ರೆ ಈ ದಾರಿಯಲ್ಲಿ ಹೋಗೋದು ಸ್ವಲ್ಪ ಕೂಡ ಒಳ್ಳೇದಲ್ಲಮ್ಮ. ಹಾಗೆ ನೋಡಿದ್ರೆ ಸ್ಕೂಲಿಗೆ ಹೋಗೋದು ಕೂಡ ಒಳ್ಳೇದಲ್ಲ ಅನ್ಸುತ್ತೆ. ಬನ್ನಿ ಅಮ್ಮ, ಹೀಗೆ ತಿರುಗಿ ಮನೆಗೆ ಹೋಗೋಣ. ಇಷ್ಟು ದೊಡ್ಡ ಎಳ್ನೀರ್ಗಳು ನನ್ನ ಚಿಕ್ಕ ತಲೆ ಮೇಲೆ ಬಿದ್ರೆ ನನ್ನ ಬುದ್ಧಿವಂತಿಕೆ ಮೂಳೆ ಚಟ್ನಿ ಆಗ್ಬಿಡುತ್ತೆ. ಹಾ ಇವಾಗೆಲ್ಲ ನಿನ್ನ ನಾಟಕ ತುಂಬಾ ಚೆನ್ನಾಗಿದೆ ಬುಜ್ಜಿ. ಏನ್ ಹೇಳಿದ್ರು ಅದನ್ನ ಸ್ಕೂಲ್ ಜೊತೆನೆ ಜೋಡಿಸ್ತೀಯ. ವಿಧ ವಿಧವಾದ ನಾಟಕನ ಮಾಡಿ ಸ್ಕೂಲಿಗೆ ಹೋಗದ ರೀತಿ ನೀನು ಮಾಡ್ತಿದೀಯ. ಹಾ, ನೀನ್ ಇದೇ ರೀತಿ ನಾಟಕನ ಮಾಡ್ತಾ ಇದ್ರೆ ಆಮೇಲೆ ನಿನ್ನ ಹಾಸ್ಟೆಲಲ್ಲಿ ಸೇರ್ಸ್ಬಿಡ್ತೀನಿ. ಆಮೇಲೆ ನೀನ್ 24 ಗಂಟೆ ಸ್ಕೂಲಲ್ಲೇ ಇರ್ಬೇಕು. ಹಾ ಅಯ್ಯೋ ಬೇಡಮ್ಮ, ನಾನು ಸರಿಯಾಗಿ ಸ್ಕೂಲಿಗೆ ಹೋಗ್ತೀನಿ. ಹಾಗೆ ಟುನಿಗುಬ್ಬಚ್ಚಿ ಬುಜ್ಜಿಗುಬ್ಬಚ್ಚಿನ ಶಾಲೆಯಲ್ಲಿ ಬಿಟ್ಟು ವಾಪಸ್ ಮನೆಗೆ ಬರ್ತಾ ಇದ್ಲು. ಅವಾಗ ದಾರಿಯಲ್ಲಿ ಚಿಚುಕಾಗೆ ಹಾಗೂ ಚೋಟುಗಿಡಿನ ನೋಡಿದ್ಲು. ಏನ್ ಟೋಣಿ, ನೀನ್ ಎಲ್ಲಿಗೆ ಹೋಗ್ ಬರ್ತಿದ್ಯಾ? ದೇವಸ್ಥಾನಕ್ ಹೋಗ್ ಬರ್ತಿದ್ಯಾ? ಇಲ್ಲ, ನಾನು ಬುಜ್ಜಿನ ಸ್ಕೂಲಿಗೆ ಬಿಟ್ಟು ಬರ್ತಿದ್ದೀನಿ. ನೀವೆಲ್ಲಿಂದ ಬರ್ತಿದ್ದೀರಾ? ಇವಾಗ ಎಲ್ಲ ತುಂಬಾ ಮಳೆ ಬೀಳ್ತಿದೆ ಅಂತೆ. ಇನ್ನು ಮುಂದೆ ಕೂಡ ತುಂಬಾ ಮಳೆ ಆಗುತ್ತೆ ಅಂತ ನ್ಯೂಸ್ ಪೇಪರಲ್ಲಿ ಹಾಕಿದ್ದಾರೆ. ಅದಕ್ಕೇನೆ ಮುನ್ನೆಚ್ಚರಿಕೆಯಾಗಿ ಸ್ವಲ್ಪ ಆಹಾರ ಧಾನ್ಯಗಳನ್ನ ತಗೋಬರೋಣ ಅಂತ ಹೋಗ್ತಾ ಇದ್ದೀವಿ. ಯಾವುದಕ್ಕೂ ನೀನ್ ಕೂಡ ನಮ್ ಜೊತೆಗೆ ಬಾ. ಕಡಿಮೆ ಬೆಲೆಗೆ ಆಹಾರ ಧಾನ್ಯಗಳು ತರಕಾರಿ ಸಿಗ್ತಾ ಇದೆ ಅಂತೆ. ನಿಜಾನೇ, ಆದ್ರೆ ನನ್ ಜೊತೆ ಅಷ್ಟೊಂದು ದುಡ್ಡು ಇಲ್ಲ. ಪ್ರತಿದಿನ ನಾನು ಕೂಲಿ ಕೆಲಸ ಮಾಡದಿದ್ರೆ ಊಟ ಮಾಡ್ಲಿಕ್ಕೆ ಕೂಡ ನನ್ ಕೈಲಿ ದುಡ್ಡಿರೋದಿಲ್ಲ. ಹಾಗೆ ಇರುವಾಗ ಮೊದ್ಲೇ 1 ತಿಂಗಳಿಗೆ ಬೇಕಾದ ವಸ್ತುಗಳನ್ನ ಹೇಗೆ ತಗೊಳ್ಳೋದ್ ನಾನು? ಸರಿ ಸರಿ, ನೀನ್ ಬೇಜಾರ್ ಮಾಡ್ಬೇಡ. ನಾವ್ ಯಾಕಿದ್ದೀವಿ ಕಷ್ಟದಲ್ಲಿ ಸಹಾಯ ಮಾಡ್ಲಿಕ್ಕೆ ತಾನೆ. ನಮ್ ಜೊತೆ ಕೂಡ ತುಂಬಾ ದುಡ್ಡು ಇಲ್ಲ, ಆದ್ರೆ ಕಷ್ಟಕ್ಕೆ ಸಹಾಯ ಮಾಡದಂತಹ ಚಿನ್ನ ಏನು ಅಂತ ನನ್ನ ಓಲೆನ ನಾನು ಅಡ ಇಟ್ಬಿಟ್ಟೆ. ಆ ದುಡ್ಡನ್ನ ಇಟ್ಕೊಂಡೇ ಇವಾಗ ನಾವು ಮನೆಗ್ ಬೇಕಾದ ವಸ್ತುಗಳನ್ನ ತಗೋಬರಕ್ಕೆ ಹೋಗ್ತಾ ಇದ್ದೀವಿ. ನೀನ್ ಕೂಡ ನಮ್ ಜೊತೆ ಬಾ, ಮನೆಗ್ ಬೇಕಾಗಿರೋ ವಸ್ತುಗಳನ್ನ ತಗೊಳ್ಳೋಣ. ಹಾಗೆ ಟುನಿಗುಬ್ಬಚ್ಚಿ ಚೋಟುಗಿಳಿ ಹಾಗೂ ಚಿಚುಕಾಗೆ ಸೇರಿ ಕಮ್ಮಿ ಬೆಲೆಗೆ ಸ್ವಲ್ಪ ಧಾನ್ಯಗಳನ್ನ ಹಾಗೇನೆ ತರಕಾರಿಗಳನ್ನ ತಗೊಂಡ್ ಬಂದು ಅವರ ಮನೆಯಲ್ಲಿ ಇಟ್ಕೊಂಡ್ರು. ದಿನಗಳು ಹೋಗ್ತಾ ಹೋಗ್ತಾ ಮಳೆ ತುಂಬಾ ಜಾಸ್ತಿ ಆಗ್ತಾನೆ ಇತ್ತು. ರೋಡ್ ಎಲ್ಲ ಕೂಡ ನೀರಲ್ಲಿ ಮುಳುಗಿ ಹೋಯ್ತು. ಬುಜ್ಜಿ, ರಸ್ತೆ ತುಂಬಾ ನೀರು ತುಂಬಿಕೊಂಡಿದೆ. ಈ ಸಮಯದಲ್ಲಿ ನೀನ್ ಸ್ಕೂಲಿಗೆ ಹೋಗೋದು ಸರಿಯಾಗಲ್ಲ. ನೀನು ಎಲ್ಲಿಗೆ ಹೋಗದೆ ಮನೆಯಲ್ಲೇ ಇರು. ಅರೆ ನೀನೇನಮ್ಮ, ಯಾವಾಗ ನೋಡಿದ್ರು ನನ್ನ ಸ್ಕೂಲಿಗೆ ಹೋಗು ಹೋಗು ಅಂತ ಹೇಳ್ತಾ ಇರ್ತೀಯ, ಇವಾಗ ನೋಡಿದ್ರೆ ಎಲ್ಲಿಗೆ ಹೋಗ್ಬೇಡ ಮನೆಯಲ್ಲೇ ಇರು ಅಂತ ಹೇಳ್ತಾ ಇದ್ದೀಯ. ಹೊರಗಡೆ ಪರಿಸ್ಥಿತಿ ಸರಿಯಾಗಿಲ್ಲ, ಅದಕ್ಕೇನೆ ನಾನಿವತ್ತು ನಿನ್ನ ಸ್ಕೂಲಿಗೆ ಹೋಗ್ಬೇಡ ಅಂತ ಹೇಳೋದು. ಬೇಕಾದ್ರೆ ನಿನ್ ಸ್ಕೂಲಿಗೆ ಹೋಗೋದಾದ್ರೆ ಹೋಗು. ನಿನ್ನ ತಡಿಬೇಕು ಅಂತ ನನಗೇನೂ ಇಲ್ಲ. ಸರಿ ಹೋಗು, ಸ್ಕೂಲಿಗೆ ರೆಡಿಯಾಗು. ಅರೆ ನಾನೇನೋ ಸುಮ್ಮನೆ ಹೇಳಿದೆ ಅಷ್ಟೇ. ನೀವ್ ಹೇಳಿದ್ರಲ್ಲ ಹೊರಗೆ ಹೋಗ್ಬಾರ್ದು, ಅಪಾಯ ಇದೆ ಅಂತ. ನಾನು ಎಲ್ಲಿಗೂ ಹೋಗೋದಿಲ್ಲ.
ಹಾಗೆ ಇಡೀ ರೋಡ್ ಎಲ್ಲ ನೀರಲ್ಲಿ ಮುಳುಗೋಗಿದ್ರಿಂದ ಪಕ್ಷಿಗಳು ಯಾರು ಮನೆಯಿಂದ ಹೊರಗಡೆ ಹೋಗದೆ ಅವರು ತೆಗೆದಿಟ್ಟಿದ್ದ ಧಾನ್ಯದಿಂದ ಅಡಿಗೆ ಮಾಡಿ ಊಟ ಮಾಡ್ಕೊಳ್ತಿದ್ರು. ಆದರೂ ಮಳೆ ಮಾತ್ರ ಕಡಿಮೆ ಆಗಲೇ ಇಲ್ಲ. ಹೋಗ್ತಾ ಹೋಗ್ತಾ ಮಳೆ ಇನ್ನೂ ಜಾಸ್ತಿ ಆಗ್ತಾನೇ ಇತ್ತು. ಆದ್ರಿಂದ ಪಕ್ಷಿಗಳು ಎಲ್ಲರೂ ಒಂದು ಮರದ ಮೇಲೆ ಎಲ್ಲರೂ ಭೇಟಿಯಾದ್ರು. ದಿನದಿಂದ ದಿನಕ್ಕೆ ಮಳೆ ಜಾಸ್ತಿ ಆಗ್ತಾ ಇದೆ, ರಸ್ತೆ ತುಂಬಾ ನೀರೇ ತುಂಬಿಕೊಂಡಿದೆ. ಹೌದು, ನನಗೂ ಕೂಡ ಈ ಊರಿನ ಪರಿಸ್ಥಿತಿ ನೋಡುವಾಗ ತುಂಬಾ ಭಯ ಆಗ್ತಾ ಇದೆ. ಈ ಮಳೆ ಯಾವಾಗ ನಿಲ್ಲುತ್ತೋ ಏನೋ. ಹೌದು, ಈಗೇನೆ ಮಳೆ ಬೀಳ್ತಾ ಇದ್ರೆ ನಮ್ಮ ಊರು ಮುಳುಗಿ ಹೋಗುತ್ತೆ. ಇದಕ್ಕೇನಾದ್ರೆ ಮಾಡ್ಬೇಕು. ಏನ್ ಮಾಡೋಣ ಅಂತ ಯೋಚನೆ ಮಾಡಿ. ಮಳೆ ಇನ್ನೂ ಜಾಸ್ತಿ ಆಗ್ಬಿಟ್ರೆ ನಮ್ಮಿಂದ ಏನು ಮಾಡಕ್ಕಾಗೋದಿಲ್ಲ. ಹಾಗೆ ಅವರು ಮಾತಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಮಳೆ ತುಂಬಾ ಜೋರಾಗ್ತಾ ಇತ್ತು. ಊರಲ್ಲಿರುವ ಮನೆಗಳೆಲ್ಲ ನೀರಲ್ಲಿ ಮುಳುಗೋಗ್ತಾ ಇತ್ತು. ಅರೆ, ಏನಿದು ದಿಢೀರಂತ ಮಳೆ ಜೋರ್ ಬಂದು ನೀರು ಎಲ್ಲಿಂದ ಬರ್ತಾ ಇದೆ? ಮನೆ ಎಲ್ಲ ಮುಳುಗೋಗುತ್ತೆ. ಅರೆ ಹೌದು, ಮಳೆ ಬೇರೆ ಜಾಸ್ತಿ ಆಗ್ತಾ ಇದೆ, ನೀರು ಕೂಡ ಜಾಸ್ತಿ ಆಗ್ತಾ ಇದೆ. ಮನೇಲಿ ಬೇರೆ ಮಕ್ಕಳನ್ನ ಬಿಟ್ಟು ಬಂದಿದೀವಿ, ನಮ್ಮ ಮಕ್ಕಳನ್ನ ಹೇಗೆ ಕಾಪಾಡೋದು? ಬನ್ನಿ, ನಾವು ಹೋಗಿ ನಮ್ಮ ಮಕ್ಕಳನ್ನ ಕಾಪಾಡೋಣ. ನಮ್ಮನ್ನ ಬಿಟ್ರೆ ಅವ್ರನ್ನ ಯಾರು ಕಾಪಾಡೋದು? ಹಾಗೆ ತುನಿಗುಬ್ಬಚ್ಚಿ, ಚಿಚುಕಾಗೆ, ಚೋಟುಗಿಳಿ ಆ ಮಳೆಯ ಬಗ್ಗೆ ಎಲ್ಲ ಯೋಚನೆ ಮಾಡದೆ ತಕ್ಷಣ ಮನೆಗೆ ಹೋದ್ರು. ಅಮ್ಮ, ನಾನು ಇಲ್ಲಿ ಸಿಕ್ಕಾಕೊಂಡಿದ್ದೀನಿ, ನನ್ನ ಕಾಪಾಡಮ್ಮ. ಅಲ್ಲೇ ಇರು ಬುಜ್ಜಿ, ನಾನ್ ಬರ್ತೀನಿ. ಹಾಗೆ ತುನಿಗುಬ್ಬಚ್ಚಿ ಬುಜ್ಜಿನ ಕಾಪಾಡಿ ತಕ್ಷಣ ಹೊರಗಡೆ ಕರ್ಕೊಂಡು ಬಂದ್ಲು. ಆದ್ರೆ ಅವರು ಬಂದ ತಕ್ಷಣ ಅವ್ರ ಮನೆ ನೀರಲ್ಲಿ ಹೊಡ್ಕೊಂಡು ಹೋಗ್ತಾ ಇತ್ತು. ಈ ಕಡೆ ಚೋಟುಗಿಳಿ ಹಾಗೂ ಚಿಚುಕಾಗೆ ಇಬ್ರು ಅವರವರ ಮಕ್ಕಳನ್ನ ಕಾಪಾಡಿದ್ರು. ಹಾಗೆ ಅವ್ರು ಎಲ್ರು ಕೂಡ ತೆಂಗಿನ ಮರದ ಮೇಲೆ ಹೋಗಿ ಕೂತ್ಕೊಂಡ್ರು. ಊರ್ ತುಂಬಾ ನೀರ್ ಬಂದೋಯ್ತು, ಮನೆಗಳೆಲ್ಲ ಕೊಚ್ಕೊಂಡು ಹೋಗ್ಬಿಡ್ತು. ನಮ್ಮ ರೀತಿ ಎಲ್ಲಾ ಪಕ್ಷಿಗಳು ಮರದ ಮೇಲೆನೆ ಕೂತ್ಕೊಂಡಿದ್ದಾರೆ. ಎಲ್ಲರ ಮುಖದಲ್ಲೂ ಭಯ ಕಾಣಿಸ್ತಿದೆ. ಅದು ಮಾತ್ರನ, ಇದ್ದ ಒಂದು ಮನೆ ಕೂಡ ಹೊಡ್ಕೊಂಡೋಯ್ತು. ತಗೊಬಂದು ಇಟ್ಟಿದ್ದ ಧಾನ್ಯಗಳೆಲ್ಲ ನೀರಲ್ಲಿ ಕೊಚ್ಕೊಂಡೋಯ್ತು. ಆದ್ರೆ ಇದುವರೆಗೂ ಮಳೆ ಮಾತ್ರ ನಿಂತಿಲ್ಲ. ಇವಾಗ ನಾವೆಲ್ಲ ಎಲ್ಲಿ ಉಳ್ಕೊಳ್ಳೋದು? ಹಾಗೆ ಪಕ್ಷಿಗಳೆಲ್ರು ಮಾತಾಡ್ತಾ ಇದ್ರು. ಆವಾಗ ತುನಿಗುಬ್ಬಚ್ಚಿ ಈ ರೀತಿ ಹೇಳಿದ್ಲು. ನಾವೆಲ್ಲರೂ ಈಗ ಮರದ ಮೇಲೆ ತಾನೆ ಇದ್ದೀವಿ. ಈ ಎಳ್ನೀರ್ನ ಎಲ್ಲರೂ ಸ್ವಲ್ಪ ಗಮನಿಸಿ ನೋಡಿ, ಇದು ಎಷ್ಟು ದೃಢವಾಗಿದೆ ಅಂತ. ಎಲ್ಲ ಎಳ್ನೀರ್ಕಿಂತ ಈ ಎಳ್ನೀರು ತುಂಬಾನೇ ದೊಡ್ಡದಾಗಿದೆ. ಹೌದಮ್ಮ, ಅವತ್ ನಾವು ನೋಡುವಾಗ ಇದಕ್ಕಿಂತ ಸ್ವಲ್ಪ ಚಿಕ್ಕದಾಗಿತ್ತು, ಆದ್ರೆ ಇವಾಗ ಎಷ್ಟು ದೊಡ್ಡದಾಗಿದೆ ಅಲ್ವಾ? ಹೌದು, ಸಾಧಾರಣವಾದ ಎಳ್ನೀರ್ಕಿಂತ ಈ ಎಳ್ನೀರು 10 ಪಟ್ಟು ದೊಡ್ಡದಾಗಿದೆ. ಹಾಗೇನೆ ತುಂಬಾ ದೃಢವಾಗಿ ಕೂಡ ಇದೆ. ನಾವ್ ಯಾಕೆ ಈ ಎಳ್ನೀರ್ನ ನಮ್ಮ ಮನೆಯಾಗಿ ಮಾಡಿಸ್ಕೋಬಾರ್ದು? ನಾವು ಈ ಎಳ್ನೀರಲ್ಲೇ ಒಂದ್ ಗೂಡ್ ಕಟ್ಕೊಂಡು ಇರ್ಬೋದಲ್ವಾ? ಹಾಗೆ ಅವಳ ಮಗಳ ಸಹಾಯದಿಂದ ಆ ಎಳ್ನೀರನ್ನ ಒಂದು ಮನೆಯಾಗಿ ಬದಲಾಯಿಸಿದ್ಲು. ಅರೆ, ನೀನ್ ಮಾಡಿದಂತ ಗೂಡು ತುಂಬಾ ಚೆನ್ನಾಗಿದೆ. ಹಾಗೇನೆ ಇದ್ರೊಳಗೆ ಮಳೆ ನೀರ್ ಕೂಡ ಹೋಗ್ತಾ ಇಲ್ಲ. ಹೌದು, ಈ ಎಳ್ನೀರಲ್ಲಿ ಮಾಡಿರುವ ಗೂಡು ತುಂಬಾ ಚೆನ್ನಾಗಿದೆ. ನಾವು ಮಾತ್ರ ಇದ್ರಲ್ಲಿ ಭದ್ರವಾಗಿ ಇರ್ಬೋದು. ಈ ಮಳೆ ಕೂಡ ನಮ್ನ ಏನು ಮಾಡಕ್ಕಾಗಲ್ಲ. ಹಾಗಾದ್ರೆ ಸರಿ, ಈ ಎಳ್ನೀರಲ್ಲಿ ನಮ್ಮೆಲ್ಲರಿಗೋಸ್ಕರ ಗೂಡನ್ನು ಕಟ್ಟೋಣ. ಹಾಗೆ ತುನಿಗುಬ್ಬಚ್ಚಿ, ಉಳಿದ ಪಕ್ಷಿಗಳು ಎಲ್ರೂ ಸೇರಿ ಅಲ್ಲಿದ್ದ ಎಳ್ನೀರ್ಗಳನ್ನ ಮನೆಯಾಗಿ ಬದಲಾಯಿಸ್ಕೊಳ್ತಾ ಇದ್ರು. ಹಾಗೆ ಸ್ವಲ್ಪ ಸಮಯದಲ್ಲೇ ಯಾರಿಗೂ ಯಾವುದೇ ಕಷ್ಟನೂ ಇಲ್ಲದೆ ಎಲ್ರಿಗೂ ಅಲ್ಲಿ ಮನೆ ರೆಡಿಯಾಯ್ತು. ಎಷ್ಟೇ ಮಳೆ ಬಿದ್ರು ಕೂಡ ನಮ್ಮ ಎಳ್ನೀರ್ ಮನೆಗಳಿಗೆ ಏನೂ ಆಗಿಲ್ಲ. ಅದು ಮಾತ್ರ ಅಲ್ಲ, ನಮ್ಮ ಹಸಿವಿಗೋಸ್ಕರ ನಮ್ಮ ಊಟಕ್ಕಾಗಿ ನಾವು ಹೊರಗಡೆ ಎಲ್ಲಿ ಕೂಡ ಹೋಗ್ಬೇಕಾಗಿಲ್ಲ. ಉಳಿದಿರುವ ಎಳ್ನೀರ್ಗಳ ನೀರನ್ನು ಕುಡ್ಕೊಂಡು ನಮ್ಮ ಹಸಿವನ್ನು ತೀರಿಸ್ಕೋಬಹುದು. ಇವತ್ತೇ ಈ ಮಳೆ ಕಡಿಮೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪಕ್ಷಿಗಳು ಎಲ್ರು ಆ ಎಳ್ನೀರು ಮನೆಯಲ್ಲಿ ವಾಸ ಮಾಡಕ್ಕೆ ಶುರು ಮಾಡಿದ್ರು. ಅವರಿಗೆ ಹಸುವಾಗುವಾಗ ಎಲ್ಲ ಇನ್ನೊಂದು ಎಳ್ನೀರಲ್ಲಿರುವ ತೆಂಗಿನಕಾಯಿ ಆಮೇಲೆ ನೀರನ್ನ ಕುಡಿದು ಹಸುವನ್ನ ತೀರಿಸ್ಕೊಳ್ತಾ ಇದ್ರು. ಹಾಗೆ ಅವ್ರು ಯಾರಿಗೂ ಎಷ್ಟೇ ಮಳೆ ಬಂದ್ರು ಯಾವುದೇ ಅಪಾಯನೂ ಬರಲಿಲ್ಲ. ಹಾಗೆ ಟುನಿಗೆ ಬಂದಿರುವ ಒಂದು ಚಿಕ್ಕ ಆಲೋಚನೆಯಿಂದ ಅವರು ಎಲ್ಲರೂ ಈ ಪ್ರವಾಹದಿಂದ ತಪ್ಪಿಸ್ಕೊಂಡಿದ್ರು. ಆ ಎಳ್ನೀರು ಮನೆಗಳು ಅವರ ಪ್ರಾಣಗಳನ್ನ ಕಾಪಾಡಿತ್ತು.